ಸಿಂಗಾರ ಸೀಮೆಯಲ್ಲಿ ತಂಪಾದ ಮೂಲೆಯಲ್ಲಿ ಸೊಂಪಾಗಿ ಬಾಳಿದ ವಂಶ ತನ್ನ ಹೆಸರಿಗಾಗಿ ಬಾಳುವ ವಂಶ ಪುರಾಣ ಪಾಂಡವರು ನಿಮ್ಮಂತೆ ಐದು ಜನ ಒಟ್ಟಾಗಿ ನಿಂತ ಕಥೆಯ ಎಲ್ಲ ನಿಮ್ಮನ್ನೋಡಿ ನೆನಿತಾರಯ್ಯ ಜಿಲ್ಲಾ ಕಲೆಕ್ಟರ್ ಅನ್ನು ಪೊಗರಿನಲ್ಲಿ ತನ್ನ ಕುದುರೆಯ ಬೆನ್ನನ್ನೇರಿ ಬಂದಾನು ಕಾಲ ಸಿಲುಕಿರುವ ಕೇಶದಲ್ಲಿ ತನ್ನ ಮನಸ್ಸಿನ ಅರಸಿಯ ಕಂಡಾನು ಆ ಚೆಲುವೆ ಬಳುಕುತ ಧರೆಗಿಳಿದು ತನ್ನ ತನುವ ರಸಿಕತೆ ಬರಸೆಳೆದು ಯಾರು ಹೇಳುವರು ಎಲ್ಲ ಕೇಳುವರು ಹೆಣ್ಣನ್ನು ಕೇಳೋದಕ್ಕೆ ಕಣ್ಣಾಗಿ ಕಾಯುತ್ತಿರೋ ಅಣ್ಣನ ಬಳಿ ಬಂದ ನಾಗಮ್ಮ ನನ್ನ ಮದುವೆ ಮಾಡ್ಕೊಡು ಅಂಡರ್ಸ್ಟ್ಯಾಂಡ್ ಸಾಗುತ್ತಿರೋ ಜನ ಜಾತ್ರೆಯಲ್ಲಿ ಮಹಿಳೆ ಕಾಣಲು ಮನೆ ಮಗಳ ಕಾಯೋ ಐದು ಜನ ಈಗ ಇವಳ ಕಾವಲು ದೊಡ್ಡಣ್ಣನ ಮುಂದೆ ನಿಂತು ಅವನ ತಲೆ ಕೆಡಿಸುವ ನೂರಾರು ಮಾತು ನುಡಿದು ಅದನ್ನು ಮಾಡಲೆಂದು ಹಠವ ಹಿಡಿದು ಅಣ್ಣ ಆಂಗ್ಲರಿಗೆ ನಮ್ಮ ನಾಗಮ್ಮನ ಮದುವೆ ಮಾಡಿಕೊಡೋದು ಬದಲು ನಾಗಮ್ಮ ಊರಲ್ಲೆಲ್ಲ ಕಳ್ಳ್ರ ಭಯ ಬೇಗ ಹೋಗಿ ನೀನು ಬಚ್ಚಿಟ್ಕೊಳ್ಳಮ್ಮ ಸರಿ ಸ್ವಾಮಿ ಉಸಿರಾಗಿ ಕಾದು ಹಸಿರಾಗಿ ಬಾಳು ಉಸಿರಿಂದ ಸಾಕಿ ಅಯ್ಯ ಮರಣಕ್ಕೇದುವಿನ ಮೊದಲ ಹೆಜ್ಜೆ ಮನಸ್ಸಿಗೆ ಕೊಡುತ್ತಿದೆ ರಣಗೆಜ್ಜೆ ಇದು ವಿಧಿಯ ಇಲ್ಲ ಕಥೆಯ ಇದು ಸರಿಯ ಬದುಕನು ಬೆಳಗಿಸು ಕೈಗಳೇ ಬದುಕನು ಮುಳುಗಿಸು ಅವಸರಕ್ಕೆ ನಿಮ್ಮ ಸೇವೆಗೆ ಇದು ವರವ ಇದು ಸರಿಯ ಹೆಣ್ಣಾಗಿ ಬಂದ ದೇವತೆಗೆ ಇಲ್ಲಿ ಹುಡಿಗಟ್ಟಿ ಕೂಡಿ ಇಡಲು ತಲೆಬಾಗಿ ಬಂದು